itu ನನ್ನ ಮಧುರೇಶ್ವರ ಮತಕ್ಷೇತ್ರದ ಶಾಸಕರ ಅಂಬಾಂಧರಿಗೆ ಏನು ವಿಕಲಚೇತನರ ಪುನರ್ವಸತಿ ಕೇಂದ್ರದ ಸಹಯೋಗದಲ್ಲಿ ಹಾಗೂ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ವತಿಯಿಂದ ಕೃತಕ ಅಂಗಾಂಗಗಳ ಹಾಗೂ ನಮ್ಮ ಅನುದಾನದಲ್ಲಿ ಈ ತ್ರಿಚಕ್ರ ವಾಹನಗಳನ್ನ ಇಂಧನ ಚಾಲಿತ ಇದನ್ನೇ ಇವತ್ತು ಸುಮಾರು 29 ಜನರಿಗೆ ಇವತ್ತು ನಾವು ಕೊಡ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸುಮಾರು 15 ಜನ ಕೃತಕ ಅಂಗಾಂಗಗಳ ನಿರಂತರವಾಗಿ ನಡೆದಿದೆ. ಅವರು ಕೃತಕ ಅಂಗಾಂಗವನ್ನು ಕೂಡ ಮಾಡುವಂಥದ್ದು ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜಿನಿಂದ ಮತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಿಂದ. ಈ ಸಂದರ್ಭದಲ್ಲಿ ನಿಮ್ಗೆ ಏನು ಗಾಡಿ ಗಿಡಿ ಕೊಟ್ಟಿದ್ದೀವಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಮತ್ತೆ ನಿಮ್ಗೆ ಗಾಡಿ ಕೊಟ್ಟುಕೊಂಡು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಕೊಡ ಕೈ ಕೊಟ್ಟ ಹುಡುಗರು ಕೈ ಕೊಟ್ಟರು ಮಾಡುವಂಥದ್ದಲ್ಲ. ಇದು ಸದುಪಯೋಗ ಆಗಬೇಕು. ತರೋತರ ರೀತಿಯಿಂದ ಅದನ್ನ ಇಟ್ಕೋಬೇಕು. ಏನ್ರಿ ಒಳ್ಳೆ ಗುಣಮಟ್ಟ ಇರೋದ್ರ ಇಟ್ಕೋಬೇಕನ್ನ ಈಗ ಹಾಳು ಮಾಡ್ಕೊಂಡು ಇದು ಮಾಡ್ಕೊಂಡು ಭಾಗ ಹೆಂಗೆ ಮತ್ತೆ ಒಂದು ಕೊಟ್ಟು ಇನ್ನೊಂದು ಇನ್ನೊಂದು ಕೊಡಂಗಿಲ್ಲ, ಎರಡು ಸಲ ಕೊಡಂಗಿಲ್ಲ, ಒಂದೇ ಸಲ ಅದು. ಅದಕ್ಕೆ ನಾವೆಲ್ಲವನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಎರಡು ಹೂವು ಕೈ ಕೊಟ್ಟು ಬರ ಕೂಡ ಶಿಷ್ಯ ಅವೆಲ್ಲ ಮಾಡಿ ಹಾಳು ಮಾಡಿ ಅದನ್ನ ನಾವು ಉಪಯೋಗ ನೀವು ನಿಮಗೆ ನಿಮಗೆ ಕೊಟ್ಟೈತೆ ನೀವು ಅಟ್ಟ ಉಪಯೋಗಿಸೋದು. ಉದ್ದೇಶ ಏನು ಅಂಗವಿಕಲರಿಗೆ ಸ್ವಲ್ಪ ಒಂದು ಸಾವಿರ ಜೀವನದ ಮಟ್ಟ ಸುಧಾರಣೆ ಆಗಬೇಕು ಅಂತ ತಿಳ್ಕೊಂಡು ಇದನ್ನ ಸರ್ಕಾರದಿಂದ ಮತ್ತು ನಾವು ಶಾಸಕಂದ ಅಂದೆ ಬಹಳ ಮಂದಿ ಶಾಸಕ ಕೊಡೋದೇ ಇಲ್ಲ. ನಾವು ಶಾಸಕರ ಅಂದಾಗ ಇರ್ತೈತೆ ಅದು ಕಾನೂನು ಮಾಡ್ಯಾರ ಸರ್ಕಾರ, ಅದು ಕೊಡಂಗಿಲ್ಲ ಬಹಳಷ್ಟು ಮಂದಿ. ಆದ್ರೆ ನಾವು ಯಾಕೆ ಕೊಡ್ತೀವಿ ಅಂತಂದ್ರೆ ಮಾನವೀಯತೆ ದೃಷ್ಟಿಯಿಂದ ಇದು ಅನುಕೂಲ ಐತಿ. ಎಲ್ಲಾನು ಬರೀ ಓಟ್ ಹೊಡ್ಕೊಂಡು ಮಾಡಕ್ ಆಗಂಗಿಲ್ಲ, ಪಾಪ ಅಂಗವಿಕಲರಿಗೆ ಅನುಕೂಲ ಆಗ್ಬೇಕು ಅಂತ ತಿಳ್ಕೊಂಡು ನಮ್ಮ ಶಾಸಕರ ನಿಧಿಯಲ್ಲಿ ಬಹುತೇಕ ನಮ್ಮ ಮತಕ್ಷೇತ್ರ ಇದನ್ನ ನನಗನ್ಸ್ಬಿಟ್ಟಿಗೆ 5ನೇ ಸಲ ಇದು. ಏನು ಯಾವತ್ತೂ ಕೂಡ ಇದು ಮಾಡಂಗಿಲ್ಲ. ಇದು ಬೇರೆ ಏನಾದ್ರು ಕಲ್ಸಿರೋದು ಬೇರೆ ಮಣ್ಣಕ್ಕೆ ಹಾಕ್ತು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಸದಸ್ಯ ಕೊಡಿಸ್ಕೊಂಡಿರ್ತೀನಿ, ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಮತ್ತು ಸಂದರ್ಭದಲ್ಲಿ ವಿಕಲಚೇತನರ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದವರಿಗೆ, ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಿಗೆ, ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ರು ಅವರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನಮಗೆ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದ ವಿಎಸ್ ಪಾಟೀಲ್ ಅವರಿಗೆ, ಎಲ್ಲರಿಗೂ ಕೂಡ ಸಂದರ್ಭದಲ್ಲಿ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಮಾಡಿದ್ರಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಿಮಗೂ ಎಲ್ಲ ಒಳ್ಳೆಯದಾಗಿ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನನ್ನ ವಿನಂತಿ ಮಾಡ್ಕೊಳ್ತೀನಿ.